ಕರ್ನಾಟಕ ಸರ್ಕಾರದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಿಸಿದಂತೆ ಕಾಲೇಜು ಶಿಕ್ಷಣ ಇಲಾಖೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಈಗಾಗಲೇ ಅರ್ಜಿಯನ್ನು ಆಹ್ವಾನಿಸಿದ್ದು ಇದಕ್ಕೆ ಪೂರಕವೆಂಬಂತೆ ನಿನ್ನೆ ಅಂದರೆ 18/11/2021 ಉನ್ನತ ಶಿಕ್ಷಣ ಇಲಾಖೆ ಒಂದು ಸಮಿತಿಯನ್ನು ರಚಿಸಿತ್ತು. ಯಾವ್ಯಾವ ಸಬ್ಜೆಕ್ಟ್ಗಳಿಗೆ ಯಾವ್ಯಾವ ಸಬ್ಜೆಕ್ಟ್ಗಳು ಸಮಾನಾಂತರ ಅಂತ ಹೇಳಿ ಈಕ್ವಿವಲೆನ್ಸಿ ಪ್ರಾಬ್ಲಮ್ ಇದ್ದ ಕಾರಣ ಕೆಲವು ಅಭ್ಯರ್ಥಿಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕೇ ಬೇಡವೇ ಅನ್ನುವ ಗೊಂದಲ ಇತ್ತು. ಸೊ ಅದೆಲ್ಲ ಕ್ಲಿಯರ್ ಆಗಿದೆ. ಆ ಸಮಿತಿಯ ಶಿಫಾರಸಿನ ಅನ್ವಯವಾಗಿ ನಿನ್ನೆ ಕರ್ನಾಟಕ ಸರ್ಕಾರದ ರಾಜ್ಯಪತ್ರ ಅಂದರೆ ಗಜೆಟ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಈಕ್ವಿಲೆಂಟ್ ಅಥವಾ ಸಮಾನಾಂತರ ಅಂತ ಹೇಳಿ ಅದನ್ನು ಘೋಷಣೆ ಮಾಡಿದೆ. ಹಾಗಾಗಿ ಇನ್ನೂ ಕೂಡ ಅರ್ಜಿ ಸಲ್ಲಿಸದೇ ಇರುವಂಥ ಅಭ್ಯರ್ಥಿಗಳು ತಾವು ಈ ಸಬ್ಜೆಕ್ಟನ್ನು ಯು ಜಿ ಲೆವೆಲಲ್ಲಿ ಮತ್ತು ಪಿ ಜಿ ಲೆವೆಲಲ್ಲಿ ಓದಿದರೆ ಖಂಡಿತವಾಗಲೂ ಕೂಡ ನೀವು ಅಪ್ಲೈ ಮಾಡಲಿಕ್ಕೆ ಅರ್ಹತೆಯನ್ನು ಪಡೆದಿದ್ದೀರಿ ಅಂತೇಳಿ ಅರ್ಥ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಈ ಸಬ್ಜೆಕ್ಟ್ಗೆ ಕಾನ್ಫರ್ಮ್ ಆಗಿದೆ. ಸೊ ಹಾಗಾಗಿ ಈ ಕಂಪ್ಯೂಟರ್ ಸೈನ್ಸನ್ನು ಡಿಗ್ರಿಯಲ್ಲಿ ಯಾರೆಲ್ಲ ಬೋಧಿಸ್ಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ ಅಂತ ಹೇಳಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಈ ವಿಷಯದಲ್ಲಿ ಅಂದರೆ ಎಮ್ ಇ ಅಥವಾ ಎಮ್ ಟೆಕ್ ಆಗಿರಬೇಕು, ಸಾಫ್ಟ್ವೇರ್ ಟೆಕ್ನಾಲಜಿ ಆರ್ ಇಂಜಿನಿಯರಿಂಗ್ ಅಂತ, ಮತ್ತು ಎಮ್ ಟೆಕ್ ಯಾವುದ್ರಲ್ಲಾಗಿರಬೇಕು, ಕಂಪ್ಯೂಟರ್ ನೆಟ್ವರ್ಕ್ ಇಂಜಿನಿಯರಿಂಗಲ್ಲಿ ಆಗಿರಬೇಕು. ಇವರು ಕಂಪ್ಯೂಟರ್ ಸೈನ್ಸನ್ನು ಯು ಜಿಯಲ್ಲಿ ಬೋಧಿಸಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ. ಆದರೆ ಕಂಡೀಷನ್ ಏನು ಅಂತ ಹೇಳಿದರೆ, ಕಂಪ್ಯೂಟರ್ ಸೈನ್ಸನ್ನು ತಮ್ಮ ಯು ಜಿ ಲೆವೆಲಲ್ಲಿ ಒಂದು ಕೋರ್ ಸಬ್ಜೆಕ್ಟ್ ಅಥವಾ ಆಪ್ಷನಲ್ ಅಥವಾ ಮೇಜರ್ ಸಬ್ಜೆಕ್ಟ್ ಆಗಿ ಡಿಗ್ರಿಯಲ್ಲಿ ಅವರು ಓದಿರಬೇಕು. ಹೀಗೆ ಓದಿ ಅವರು ಎಮ್ ಇ ಅಥವಾ ಎಮ್ ಟೆಕ್ಕನ್ನು ಮಾಡಿದರೆ ಕಂಪ್ಯೂಟರ್ ಸೈನ್ಸನ್ನು ಅವರು ಬೋಧಿಸಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ. ಅವರು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ನೀಡಲಾಗಿದೆ. ಇನ್ನು ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟನ್ನು ನೋಡೋದಾಗಿದ್ದರೆ ಎಮ್ ಎ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಎಮ್ ಎ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಎಮ್ ಎ ಮಾಡಿದವರು ಪೊಲಿಟಿಕಲ್ ಸೈನ್ಸನ್ನು ಬೋಧಿಸಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ. ಆದರೆ ಯು ಜಿ ಲೆವೆಲಲ್ಲಿ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರವನ್ನು ಒಂದು ಕೋರ್ ಅಥವಾ ಆಪ್ಷನಲ್ ಅಥವಾ ಮೇಜರ್ ಸಬ್ಜೆಕ್ಟಾಗಿ ಅವರು ಅಧ್ಯಯನವನ್ನು ಮಾಡಿರಬೇಕು. ಇನ್ನು ಮೂರನೇ ಸಬ್ಜೆಕ್ಟ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿಯಲ್ಲಿ ಇಲ್ಲಿ ಎಮ್ ಎಸ್ ಸಿ ಫೈವ್ ಇಯರ್ ಇಂಟಿಗ್ರೇಟೆಡ್ ಎಮ್ ಎಸ್ ಸಿ ಡಿಗ್ರಿ ಇನ್ ಕೆಮಿಸ್ಟ್ರಿ ಅಂದರೆ ಎಮ್ ಎಸ್ ಸಿ ಫೈವ್ ಇಯರ್ ಇಂಟಿಗ್ರೇಟೆಡ್ ಡಿಗ್ರಿಯನ್ನು ಕೆಮಿಸ್ಟ್ರಿ ಎಮ್ ಎಸ್ ಸಿಗೆ ಅವರು ಈಕ್ವಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಅವರು ಯು ಜಿ ಲೆವೆಲಲ್ಲಿ ಕೆಮಿಸ್ಟ್ರಿಯನ್ನು ಕೋರ್ ಆಪ್ಷನಲ್ ಅಥವಾ ಮೇಜರ್ ಸಬ್ಜೆಕ್ಟಾಗಿ ಅಧ್ಯಯನ ಮಾಡಿರಬೇಕು. ಇನ್ನು ಎಲೆಕ್ಟ್ರಾನಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ನೋಡೋದಾಗಿದ್ದರೆ ಎಮ್ ಟೆಕ್ ಎಲೆಕ್ಟ್ರಾನಿಕ್ಸ್ ಆರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆರ್ ಡಿಜಿಟಲ್ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕ್ ಕಮ್ಯುನಿಕೇಷನ್ ಸಿಸ್ಟಮ್. ಸೊ ಇದರಲ್ಲಿ ಯಾವುದರಲ್ಲೂ ಕೂಡ ಅವರು ಎಮ್ ಟೆಕ್ಕನ್ನು ಮಾಡಿದರೂ ಕೂಡ ಅವರು ಅರ್ಹತೆಯನ್ನು ಪಡೆದಿರ್ತಾರೆ. ಆದರೆ ಒಂದು ಸಬ್ಜೆಕ್ಟನ್ನು ಎಲೆಕ್ಟ್ರಾನಿಕ್ಸನ್ನು ಅವರು ಕೋರ್ ಮೇಜರ್ ಅಥವಾ ಆಪ್ಷನಲ್ ಆಗಿ ಓದಿರಬೇಕು. ಇನ್ನು ಬಾಟನಿ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ಎಮ್ ಎಸ್ ಸಿ ಅಪ್ಲೈಡ್ ಬಾಟನಿ ಡಿಗ್ರಿ, ಇದನ್ನು ಬಾಟನಿ ಡಿಗ್ರಿಗೆ ಸಮಾನಾಂತರವಾಗಿ ಅವರು ಅದನ್ನು ಘೋಷಣೆ ಮಾಡಿದ್ದಾರೆ. ಅದೇ ಸಮಾನಾಂತರ ಸಬ್ಜೆಕ್ಟ್ ಅಂತ. ಆದರೆ ಯು ಜಿ ಲೆವೆಲಲ್ಲಿ ಬಾಟನಿಯನ್ನು ಕೋರ್ ಆಪ್ಷನಲ್ ಅಥವಾ ಮೇಜರ್ ಸಬ್ಜೆಕ್ಟಾಗಿ ಓದಿರಬೇಕು, ಒಂದು ವಿಷಯವನ್ನಾಗಿ ಅವರು ಓದಿರಬೇಕು. ಅದೇ ರೀತಿ ಜುವಾಲಜಿಗೆ ನೋಡಿದರೆ ಎಮ್ ಎಸ್ ಸಿ ಅಪ್ಲೈಡ್ ಜುವಾಲಜಿಯನ್ನು ಜುವಾಲಜಿಗೆ ಈಕ್ವಲ್ ಅಂತೇಳಿ ಅವರು ಘೋಷಣೆ ಮಾಡಿದ್ದಾರೆ. ಆದರೆ ಜುವಾಲಜಿಯನ್ನು ಡಿಗ್ರಿ ಲೆವೆಲಲ್ಲಿ ಅವರು ಅಧ್ಯಯನ ಮಾಡಿರಬೇಕು. ಇಕನಾಮಿಕ್ಸ್ಗೆ ನೋಡೋದಾಗಿದ್ರೆ ಎಮ್ ಎ ಇನ್ ಅಪ್ಲೈಡ್ ಇಕನಾಮಿಕ್ಸ್, ಅಪ್ಲೈಡ್ ಇಕನಾಮಿಕ್ಸಲ್ಲಿ ಎಮ್ ಎ ಮಾಡಿದವರು ಮತ್ತು ಎಮ್ ಎಸ್ ಸಿ ಮಾಡಿದವರು ಅಂದರೆ ಇಲ್ಲಿ ಅಗ್ರಿಕಲ್ಚರಲ್ ಇಕನಾಮಿಕ್ಸ್ ಅಂತ ಆ ಸಬ್ಜೆಕ್ಟಲ್ಲಿ ಎಮ್ ಎಸ್ ಸಿ ಮಾಡಿದವರು ಮತ್ತು ಅಪ್ಲೈಡ್ ಇಕನಾಮಿಕ್ಸಲ್ಲಿ ಎಮ್ ಎ ಮಾಡಿದವರು ಕೂಡ ಇಕನಾಮಿಕ್ಸ್ ಸಬ್ಜೆಕ್ಟನ್ನು ಬೋಧಿಸಲಿಕ್ಕೆ ಅವರು ಅರ್ಹತೆಯನ್ನು ಪಡೆದಿದ್ದಾರೆ. ಆದರೆ ಡಿಗ್ರಿಯಲ್ಲಿ ಒಂದು ಸಬ್ಜೆಕ್ಟನ್ನಾಗಿ ಅವರು ಕೋರ್ ಆಪ್ಷನಲ್ ಅಥವಾ ಮೇಜರ್ ಸಬ್ಜೆಕ್ಟಾಗಿ ಇಕನಾಮಿಕ್ಸನ್ನು ಅವರು ಅಧ್ಯಯನ ಮಾಡಿರಬೇಕು ಅನ್ನೋದು ರೂಲ್. ಅದೇ ರೀತಿ ಫಿಸಿಕ್ಸ್ ಸಬ್ಜೆಕ್ಟನ್ನು ನೋಡೋದಾಗಿದ್ದರೆ ಎಮ್ ಎಸ್ ಸಿ ಫೈವ್ ಇಯರ್ ಇಂಟಿಗ್ರೇಟೆಡ್ ಫಿಸಿಕ್ಸ್, ಇದನ್ನು ಎಮ್ ಎಸ್ ಸಿ ಫಿಸಿಕ್ಸ್ಗೆ ಈಕ್ವಲ್ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ಎಲಿಜಿಬಿಲಿಟಿ ಅವರಿಗೆ ಇದೆ ಅಂತ. ಅಂದರೆ ಯು ಜಿಯಲ್ಲಿ ಅವರು ಕೋರ್ ಆಪ್ಷನಲ್ ಅಥವಾ ಮೇಜರ್ ಆಗಿ ಫಿಸಿಕ್ಸನ್ನು ಅವರು ಓದಿರಬೇಕು ಅಂತ ಹೇಳಿ ಉನ್ನತ ಶಿಕ್ಷಣ ಇಲಾಖೆಯ ಒಂದು ಸಮಿತಿ ಇತ್ತು. ಉನ್ನತ ಶಿಕ್ಷಣ ಪರಿಷತ್ನ ತಜ್ಞರ ಸಮಿತಿಯ ಶಿಫಾರಸಿನಂತೆ ಇವಿಷ್ಟು ಸಬ್ಜೆಕ್ಟ್ಗಳು ಈಕ್ವಲೆಂಟ್ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದೆ. ಹಾಗಾಗಿ ಈ ಹಿಂದೆ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಕೆಲವು ಸಬ್ಜೆಕ್ಟ್ಗಳು ಈಕ್ವಲೆಂಟ್ ಅಂತೇಳಿ ಘೋಷಣೆ ಮಾಡಿದರು. ಸೊ ಇದು ಇನ್ನೇನು ಅಪ್ಲಿಕೇಶನ್ ಹಾಕುವಂಥ ಕೊನೆಯ ಹಂತದಲ್ಲಿರುವಂಥ ಅಭ್ಯರ್ಥಿಗಳಿಗೆ ಇನ್ನೂ ಕೂಡ ನೀವು ಹಾಕಿಲ್ಲದೇ ಇದ್ದರೆ ಇದೊಂದು ಇನ್ಫಾರ್ಮೇಷನ್. ಈ ಸಬ್ಜೆಕ್ಟಲ್ಲಿ ನೀವು ಡಿಗ್ರಿ ಆರ್ ಪಿ ಜಿ ಮಾಡಿದರೆ ಮತ್ತು ಒಂದು ಸಬ್ಜೆಕ್ಟನ್ನಾದರೂ ಅಟ್ಲೀಸ್ಟ್ ನಿಮಗೆ ಎಮ್ ಎ ಮಾಡಲಿಕ್ಕೆ ಅಥವಾ ಪಿ ಜಿಯಲ್ಲಿ ಎಮ್ ಎ ಎಮ್ ಎಸ್ ಸಿ ಎಮ್ ಕಾಮ್ ಯಾವುದೇ ವಿಷಯವನ್ನು ಓದಲಿಕ್ಕೆ ಸಾಧ್ಯ ಆಗದೇ ಇದ್ದು ಪಿ ಜಿಯಲ್ಲಿ ಆ ಸಬ್ಜೆಕ್ಟಲ್ಲಿ ನೀವು ನೆಟ್ ಸ್ಲೆಟ್ ಮಾ ಪಾಸ್ ಆಗಿದ್ದು ಕೂಡ
ಡಿಗ್ರಿಯಲ್ಲಿ ಆ ಒಂದಾದರೂ ಸಬ್ಜೆಕ್ಟನ್ನು ನೀವು ಓದಿದರೆ ನೀವು ಅರ್ಹತೆಯನ್ನು ಪಡೆದಿದ್ದೀರಿ ಅಂತೇಳಿ ಅರ್ಥ. ಸೊ ಹಾಗಾಗಿ ತಡ ಮಾಡದೆ ಅಪ್ಲೈ ಮಾಡಲಿಕ್ಕೆ ಮರಿಬೇಡಿ, ಇದೊಂದು ನಿಮಗೆ ಅವಕಾಶವನ್ನು ನೀಡಿದ್ದಾರೆ ಅಂಥೇಳಿ ಈ ಮೂಲಕ ಈ ಚಿಕ್ಕ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು.